ಆಕಸ್ಮಿಕ ಬೆಂಕಿ ತಗುಲಿ ಮನೆ ಸಂಪೂರ್ಣ ಸುಟ್ಟು ಭಸ್ಮವಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ನಡೆದಿದೆ. ವಿಠೋಬ ಭೀಮಣ್ಣ ಮದರಿ ಎಂಬುವವರಿಗೆ ಸೇರಿದ ಮನೆ ಇದಾಗಿದ್ದು, ಮನೆಯಲ್ಲಿದ್ದ ಶೇಂಗಾ, ಜೋಳ ಹಾಗೂ 50 ಗ್ರಾಂ ಬಂಗಾರ ಸುಟ್ಟಿವೆ ಎಂದು ಹೇಳಲಾಗುತ್ತಿದೆ. ಈ ಕುರಿತು ಹೊರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಲಿಂಡರ್ ಅಂದ್ರೆ ಎಕ್ಸಾಮ್ ಹಬ್ಬಕ್ಕೆ ಈಗ ಈಗ ಹೆಂಗ ಇದು ಅಥವಾ ಎಕ್ಸಾಮ್ ಇವ್ರಿಗೆ ಸಿಲಿಂಡರ್ ಅಂದ್ರೆ ಫಲ ಚಾತ್ರ ಅಲ್ಲೇ ಅವರು ಗೋಧಿ ತಂದ್ರಿ, ಎರಡು ಕಟ್ಟ ಜ್ವರ ತಂದವ್ರೊಳೆ ಸಾಗಿ ಒಂದು ಐದು ಕಟ್ಟ ಇದ್ರು. ಅಕ್ಕೋರಿ ಇದು ಬೆಂಕಿ ಹೆಂಗ ಹತ್ತತ್ರಿ? ಈ ಮೂಲಿಗೆ ಎದ್ದದ್ರಿ ಏನಾರ? ಹಾಂ, ನಾವು ಒಳಗೆ ಮುಕ್ಕೊಂಡಿದ್ದೆ ಬಾಗಲ ಕೊಂಡಿ ಹಾಕೊಂಡು. ಹಾಂ ರೀ, ಒಳಗೆ ಮಕ್ಕೊಂಡಿದ್ದೆ ಪೋರ್ ಇದ್ರ ನಿನ್ನ ಗಂಡು ಮಂದಿನ ಬಂದ ಮೂತಿ ತೆರ್ಕೊಂಡು ಮಕ್ಕೊಂಡದ. ಜಳ ಬಂದದ್ರಿ ಅಲ್ಲಿಗೆ, ಜಳ ಬಡ್ದಾಕಿಗೆ ಹಸಿರ್ಕಾಗಿ ಯಾವ ಉರಿ ಎತ್ತದಿಲ್ಲ ತಂದು ಬೆಳಕ ಅವಾಗ ಅದು ಬಾಗಲ ತೆರೆ ಬರ್ತದೆ. ಬಾಲಿ ಅಲ್ಲಿ ಒಳಕೊಂಡು ಹಾಕಿದ್ರೆ ಇಲ್ಲಿ ಬಾಗಲ ತೆರೆ ಅಲ್ರಿ, ಒಬ್ರು ಓದ್ತಿ ಹಿಡ್ಕಿ ಕೊಂಡಿ ತೆರ್ತಿ ಅದು ಹೊರಗೆ ಬಂದಿದ್ದೇವೆ. ಈಗ ನೀವು ಏನು ಅಡಿಗೆ ಅದು ಮಾಡಿ ಏನಾದ್ರು ಬೆಂಕಿ ಅದು ಹಂಗೆ ಇಟ್ಟಿದ್ರೆ ಅಡಿಗೆ ಹೇಳ್ರಿ? ಹೊತ್ತು ಮನೆಗೆ 6 ಲೈನ್ ಬರ್ತಾವಲ್ಲ ಬರಾಟಿಗೆ, ಎಲ್ಲ ಯಾರು ರೊಟ್ಟಿ ಮಾಡ್ಕೊಂಡು ಆರಿಸಿ ಮುಂದಕ್ಕೆ ತೆಗೆ ಹಚ್ಚಿಸೋದು ತೆಗೆಸೋದು ಬಿದ್ದು ನೋಡ್ರಿ ಏನು ಮಾಡ್ರಿ. ಮುಂಜಾನೆ ನೀರು ಕಾಸ್ಕೊಂಡು ಜಳಕ ಮಾಡ್ತೇವ್ರಿ ನಾವು, ಎಲ್ಲಿ ಹೋಗಲ್ಲ ಕೇಳಿ. ಇಲ್ಲಿ ಏನು ಲೈನ್ ಗೀನ್ ಏನು ರಶ್ ಯಾರು ಸರ್ಕ್ಯೂಟ್ ಲೈನ್ ಏನು ಇಲ್ಲ, ಎಲ್ಲ ಹೊಸ ವಯರ್ ಹಾಕಿ ಎಲ್ಲ ಇದು ಮಾಡಿ ಎಂದು ಏನು ಅಂದ್ರೆ. ಮತ್ತೆ ನಿಮ್ಗೆ ಏನಾದ್ರು ಸಮಸ್ಯೆ ಅದನ್ರಿ? ನಮ್ಗೆ ಸಮಸ್ಯೆ ಇದ್ರಿ, ದೇವ್ರಿಗೆ ಸುಟ್ಟನ ದೇವ್ರಿಗೆ ಸುಡ್ಬೇಕ್ರಿ ಅನ್ನೋದು. ಅಂದ್ರೆ ಇದೊಂದು ಆಕಸ್ಮಿಕ ಆದಂತ ಘಟನೆ.